ಮಾಡಿದ್ರೆ ಒಂದು 70,000 ಆಗಬಹುದು ಅಮ್ಮಮ್ಮ ಅಂದ್ರೆ 1 ಲಕ್ಷ ಆಗಬಹುದು ಕೋಟಿ ಅಂತೂ ಆಗಲ್ಲ ಅದನ್ನ ಇದನ್ನ ಮಾಡ್ಕೊಂಡ್ರೆ ಜೀವನ ನಡೆಸಬಹುದು ಹೊರತು ಜೀವನದಲ್ಲಿ ಬದಲಾಗಕ್ಕಾಗಲ್ಲ ಅಂತ ಯಾವಾಗ ಅರ್ಥ ಆಯ್ತೋ ಅದರ ನಡುವೆನೂ ಕೂಡ ಮತ್ತೆ ಹುಡುಕ್ತಾ ಇದ್ವಿ ಇನ್ನೇನಾದರೂ ಇದ್ರ ಮಾಡೋಣ ಇನ್ನೇನಾದರೂ ಇದ್ರ ಮಾಡೋಣ ಅಂತ ಅಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಅದ್ಭುತವಾದಂತ ಅವಕಾಶನೇ ನನಗೆ ಯಾವಾಗಲೂ ಬಹಳ ಕ್ಯೂರಿಯಸ್ ಆಗುವಂತದ್ದು ತುಂಬಾ ಲೈಫ್ ಅನ್ನ ಜಾಬ್ ಚೇಂಜ್ ಮಾಡಿದ್ವಿ ಬಿಸ್ನೆಸ್ ಚೇಂಜ್ ಮಾಡಿದ್ವಿ ಯಾವತ್ತು ಮೋದಿ ಕೇರಿ ಬಂದು ನಿಂತ್ಕೊಂಡಿವೋ ಆವತ್ತ ಅರ್ಥ ಆಯ್ತು ನನ್ನ ಲೈಫ್ ಅಲ್ಲಿ ಏನೆಲ್ಲ ಬೇಕು ಅದೆಲ್ಲ ಮೋದಿ ಕೇರಲ್ಲಿ ಸಿಗುತ್ತೆ ಅಂದುಕೊಂಡಾಗ ಬದುಕಬಹುದು ಅಂತ ಗೊತ್ತಾಯ್ತು ಮೋದಿ ಕೇರ್ ನನ್ನ ಫೈನಲ್ ಒಂದು ಸ್ಟಾಪ್ ಅದು ಅವತ್ತು ಲಾಸ್ಟ್ ಫುಲ್ ಸ್ಟಾಪ್ ನನ್ನ ಹುಡುಕಾಟಕ್ಕೆ ಫುಲ್ ಸ್ಟಾಪ್ ಇದ್ದಿರೋದು ಮೋದಿ ಕೇರ್ ಮೋದಿ ಕೇರಿ ಬಂದು ಇವತ್ತು ಒಂದು 14 ವರ್ಷ ಸೀರಿಯಸ್ ಆಗಿ ನಾನು ಮಾಡ್ತಾ ಇರುವಂತದ್ದು ನಾನೇ ಒಂದ್ಸಲ ತಿರುಗಿ ನೋಡಿದ್ರೆ ನನಗೆ ನಗು ಬರುತ್ತೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಹೀಗಿದ್ರೆ ಹೇಗೆ ಅಂತ ಕನಸು ಕಾಣ್ತಾರ ಸರ್ನು ನನ್ನ ಲೈಫಲ್ಲಿ ಹಿಂಗಿದ್ರೆ ಹೆಂಗೆ ಹಿಂಗಿದ್ರೆ ಹೆಂಗೆ ಹೆಂಗೆಲ್ಲ ಕನಸು ಕಾಣ್ತಾರೋ ಆ ಕನಸಿನಂತೆ ಬದುಕುವುದಕ್ಕೆ ಮೋದಿ ಕೇರ್ 14 ವರ್ಷದಲ್ಲಿ ನನಗೆ ಸಪೋರ್ಟ್ ಮಾಡಿದ್ರು ಇವತ್ತು ಲೈಫಲ್ಲಿ ಎಸ್ 100% ಎಲ್ಲವನ್ನೂ ಕೂಡ ಮೋದಿ ಕೇರ್ ಕೊಟ್ಟಿದೆ ಹಾಗಾದ್ರೆ ಮೋದಿ ಕೇರ್ ಅಂತ ಹೇಳಿದ್ರೆ ಏನು ಯಾರಿಗೆ ತಾನೇ ಇಷ್ಟ ಇರಲ್ಲ ಚೆನ್ನಾಗಿ ಬದುಕಬೇಕನ್ನುವಂಥದ್ದು ಹೆಸರು ಯಾರಿಗೆ ತಾನೇ ತನ್ನ ಕನಸಿನಂತೆ ಬದುಕೋದಕ್ಕೆ ಇಷ್ಟ ಇಲ್ಲ ನಾನು ಇವತ್ತು ಎಷ್ಟೋ ಸಲ ನಾನು ಅನ್ಕೊಳ್ಳೋದು ಇವತ್ತು ನಾನು ಬೆಳಿಗ್ಗೆ 7 ಗಂಟೆಗೆ ಎದ್ದು ಶಿವಮೊಗ್ಗದಿಂದ ಬಂದೆ ಡ್ರೈವ್ ಮಾಡ್ಕೊಂಡು ಬಂದ್ವಿ ಒಂದು 3-3.5 hours ಈಗ ನಾನು ಇಲ್ಲಿಗೆ ಎಂಟ್ರಿ ಕೊಟ್ಟಿರೋದು 12:30 ಹೆಸರು 4 hours 5 hours ನಾನು ಜರ್ನಿ ಮಾಡಿದೆ ಇಲ್ಲಿ ಬಂದು ಮಾತಾಡ್ತೀನಿ ಹಾರ್ಡ್ಲಿ ಇನ್ನೊಂದು 1 hour ನಾನು ಮಾತಾಡ್ಬೋದು ನನ್ನ ದಿನದ ಶೆಡ್ಯೂಲ್ ಏನಪ್ಪ ಅಂತ ಹೇಳಿದ್ರೆ ಡೈಲಿ ಒಂದು 2 hours ಮಾತಾಡೋದಿರುತ್ತೆ ಆಮೇಲೆ ನನಗೇನು ಕೆಲಸ ಇಲ್ಲ ತಿಂಗಳಿಗೆ ನನ್ನ ಆದಾಯ ನಾನು ಮತ್ತೆ ನನ್ನ ಬ್ರದರ್ ಸೇರಿದ್ರೆ ನಮ್ಮ ಇಬ್ಬರ ಆದಾಯ ತಿಂಗಳಿಗೆ ಹತ್ತತ್ರ 31 lakh ಆಲ್ರೆಡಿ ನನ್ನ ಬ್ರದರ್ ಡ್ರೈವ್ ಮಾಡ್ತಿರುವಂತ ಕಾರು BMW ನಾನು ಡ್ರೈವ್ ಮಾಡ್ತಿರುವಂತ ಕಾರು ಪೋರ್ಷೆ ನೀವು ಸೀರಿಯಸ್ ಆಗಬೇಕಾಗಿದ್ದು ಇದಕ್ಕಲ್ಲ ಪೋರ್ಷೆ ತುಂಬಾ ಜನ ತಗೊಂಡಿದ್ದಾರೆ BMW ತುಂಬಾ ಜನ ತಗೊಂಡಿದ್ದಾರೆ ಭಾರತದಲ್ಲಿ 1024 ಜನ ನನಗಿಂತ ಮುಂಚೆ ಪೋರ್ಷೆ ತಗೊಂಡಿದ್ದಾರೆ 1025ನೇ ಪೋರ್ಷೆ ತಗೊಂಡಿದ್ದು ನಾನು BMW ತಗೊಂಡಿದ್ದಾರೆ ಆಡಿ ತಗೊಂಡಿದ್ದಾರೆ 20 lakh 30 lakh ಬಿಡಿ ಕೆಲವರು 1000 crore ದುಡಿಯೋರಿದ್ದಾರೆ ಅದು ದೊಡ್ಡ ವಿಚಾರ ಅಲ್ಲ ಆದ್ರೆ ಇಷ್ಟು ದುಡ್ದು ಕೂಡ ನಾವು ಹೇಗೆ ಬದುಕ್ತಾ ಇದ್ವಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಪೋರ್ಷೆ ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ತಿಂಗಳಿಗೆ 20 lakh ದುಡಿತಾ ಇದ್ದೀನಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ಆಫೀಸಿಗೆ ಹೋಗ್ಬೇಕಂತೇನಿಲ್ಲ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ರೋಲಿಂಗ್ ಶಟರ್ ಓಪನ್ ಮಾಡಿಬಿಟ್ಟು ಅಂಗಡಿ ಓಪನ್ ಮಾಡ್ಕೊಂಡು ಮಾರಾಟ ಮಾಡ್ಬೇಕಂತೇನಿಲ್ಲ ನಾನೇನಾದರೂ ಪ್ರಾಡಕ್ಟ್ ಅನ್ನ ತಯಾರು ಮಾಡಿಬಿಟ್ಟು ಅದನ್ನ ಹೋಲ್ಸೇಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಹತ್ರ ಇಲ್ಲ ಯಾಕಪ್ಪ ನೀನು 9 ಗಂಟೆ ಒಳಗಡೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯಾರೋ ಫೋನ್ ಮಾಡ್ಕೊಂಡು ನನ್ನ ಬಾಸ್ ಆರ್ಡರ್ ಮಾಡುವ ನನ್ಗೆ ಯಾರಿಲ್ಲ ಆನೆ ನಡೆದಿದ್ದೆ ದಾರಿ ಮೊನ್ನೆ ನಮ್ಮ ಊರಲ್ಲಿದ್ದೆ ನಿನ್ನೆ ಶಿವಮೊಗ್ಗದಲ್ಲಿದ್ದೆ ಇವತ್ ಇಲ್ಲಿದ್ದೀನಿ ನಾಳೆ ಆದ್ರೆ ಹುಬ್ಳಿಗೆ ಹೋಗ್ಬೇಕಾ ಬೇಡುವ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಹೋದ್ರೆ ಹೋದೆ ಇಲ್ಲ ಅಂದ್ರೆ ಸೀದಾ ಶಿವಮೊಗ್ಗಕ್ಕೆ ಹೋಗ್ತೀನಿ ನನಗೊಬ್ಬ ಬಾಸ್ ಅಂತಿಲ್ಲ ನನಗೊಂದು ಟೈಮಿಂಗ್ಸ್ ಅಂತೇನಿಲ್ಲ ನನಗೊಂದು ಪ್ಲೇಸ್ ಅಂತೇನಿಲ್ಲ ನನಗೆ ಯಾರು ಆರ್ಡರ್ ಮಾಡುವರಿಲ್ಲ ನಾನು ಯಾವುದನ್ನು ಮಾರಾಟ ಮಾಡ್ತಾ ಇಲ್ಲ ನಾನು ಯಾವುದನ್ನು ತಯಾರು ಮಾಡ್ತಾ ಇಲ್ಲ ಸುಮ್ಮನೆ ನಾನು 15 ವರ್ಷದಿಂದ ಮೋದಿ ಕೇರ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ನೋಡಿದೆ ನಮ್ಮನೆ ಬೇಕಾಗಿರುವಂತ ಸೋಪು ಶಾಂಪುನ ಅಂಗಡಿ ಬದಲಾಯಿಸಿದ್ರೆ ಲೈಫ್ ಚೇಂಜ್ ಆಗುತ್ತೆ ಅಂತ ಅರ್ಥ ಆಯ್ತು ಫಸ್ಟ್ ನಾನು ಅಂಗಡಿ ಬದಲಾಯಿಸಿದೆ ಆಮೇಲೆ ನನ್ನ ಸುತ್ತಮುತ್ತ ಇದ್ದವರಿಗೆ ಹೇಳ್ತಾ ಬಂದೆ ಕಳೆದ 15 ವರ್ಷದಿಂದ ಹೇಳ್ತಾ 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 ಬಂದಿದ್ದಕ್ಕೆ ಇವತ್ತು ತಿಂಗಳಿಗೆ ಈ ತರ ಲೈಫ್ ಅನ್ನ ಚೇಂಜ್ ಮಾಡ್ಕೊಳ್ಳುವಂತ ಅವಕಾಶ ಸಿಕ್ಕಿದೆ ಆಶ್ಚರ್ಯ ಆಗುತ್ತಾ ಇಲ್ವಾ ಆಶ್ಚರ್ಯ ಆಗುತ್ತಾ ಇಲ್ವಾ ಆಶ್ಚರ್ಯ ಆಗುತ್ತಾ ಇಲ್ವಾ 100% ಆಶ್ಚರ್ಯ ಆಗುತ್ತೆ ಯಾಕೆ ತುಂಬಾ ಜನ ಇದನ್ನ ನಂಬಲ್ಲ ಅಂತ ಹೇಳಿದ್ರು ಇದೇ ವಿಶೇಷಕ್ಕೆ 15 ವರ್ಷದ ನಂತರ ನಾನು ನಿನ್ನೆ ಆ ಬೆಳಿಗ್ಗೆ ಬಂದು ನಿನ್ನೆ ಒಂದು ಹುಡುಗನ ಸ್ಟೋರಿ ಹೇಳಿದೆ 15 ವರ್ಷದ ನಂತರ ಅವ್ರು ಬಂದು ಯಾಕೆ ಕೂತ್ಕೊಂಡು ಕೇಳಿದ್ರು ಅಂತ ಹೇಳದಿದ್ರೆ ಮುಂಚೆ ಅವರೆಲ್ಲರೂ ಅನ್ಕೊಂಡಿದ್ರು ಇದೆಲ್ಲ ಏನೋ ಸುಳ್ಳು ಹೇಳ್ತಿದ್ದಾರೆ ಇದೆಲ್ಲ ಏನೋ ಇವ್ರದೇ ಹೆಂಗ್ ಬರುತ್ತೆ ಅವನೇ ಹೇಳ್ತಿದ್ದಾನೆ ನಮ್ಮ ಗ್ರೂಪ್ ಅಲ್ಲಿ ನಿಮ್ ಬಗ್ಗೆ 5 ವರ್ಷದಿಂದ ಡಿಸ್ಕಷನ್ ನಡೀತಿದೆ ಎಷ್ಟು ವರ್ಷದಿಂದ ಹೇಳ್ರಿ 5 ವರ್ಷದಿಂದ ನೀವು ಫಾರಿನ್ ಟ್ರಿಪ್ಗೆ ಹೋದಾಗ ಸ್ವಲ್ಪ ಡೌಟ್ ಬಂತು ಹೆಂಗ್ ಹೋಗ್ತಾರೆ ಸುಮ್ ಸುಮ್ನೆ ಫಾರಿನ್ ಟ್ರಿಪ್ 8 ದಿನ ಅಂತೂ ಎಂಜಾಯ್ ಮಾಡ್ಕೊಂಡ್ ಬರಕ್ ಆಗಲ್ಲ ಸರ್ನು ಕಾರ್ ತಗೊಂಡಾಗ ಸ್ವಲ್ಪ ಡೌಟ್ ಬಂತು ಆದ್ರೂ ಇಲ್ಲ ಇವ್ರೇನೋ ಗಿಮಿಕ್ ಮಾಡ್ತಾರೆ ಇವ್ರೇನೋ ಸುಳ್ಳು ಹೇಳ್ತಾರೆ ಈಗ ಮಾತ್ರ ನಂಬಕ್ಕೆ ವಿಧಿನೇ ಇಲ್ಲ ಯಾಕಂತ ಹೇಳಿದ್ರು 1 crore ಸುಳ್ಳು ಹೇಳಿ ತಗೊಳಕ್ ಆಗಲ್ಲ ಸರ್ನು
ಈಗ ಪ್ರತಿ ತಿಂಗಳು ಕೂಡ ನಾನು ಒಬ್ಬ ತಗೊಂಡಿದ್ದರೆ ಏನೋ ಚಮತ್ಕಾರ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತಿರ್ಬೋದು ಈಗ ನಾನೊಬ್ಬನೇ ತಗೊಂಡಿರುವಂತದ್ದಲ್ಲ ನನ್ನ ಜೊತೆ ಬಂದಿರುವಂತ ನೂರಾರು ಜನ ಕಾರ್ ತಗೊಳ್ತಿದ್ದಾರೆ ಅದು ಪ್ರತಿನಿತ್ಯ ಫೇಸ್ಬುಕ್ ಅಲ್ಲಿ ಬರ್ತಾ ಇದೆ ತಮಾಷೆ ಅಂತ ಬಂದಿದ್ರೆ ಬರೀ ಚಿತ್ರ ನೋಡಿದ್ರೆ ಅವ್ರು ನಂಬ್ತಿರ್ಲಿಲ್ಲ ಅವ್ರ ಎದುರುಗಡೆನೆ ಕಾರ್ ಓಡಾಡ್ತಾ ಇದೆ ನಂಬದೆ ಬೇರೆ ವಿಧಿನೇ ಇಲ್ಲ ಹೆಸರನೋ ಲೈಫ್ ಬಂದದ್ದು ಬಿಂದಾಸಾಗಿ ಎಂಜಾಯ್ ಮಾಡ್ತಾ ಇದೀವಿ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಎಲ್ಲವೂ ಚೇಂಜ್ ಆಗಿದೆ ಆಫ್ಟರ್ 10 ಟು 15 ಇಯರ್ಸ್ ಅವರು ಬಂದು ತನ್ನ ಡೌಟ್ ಅನ್ನು ಬಗೆಹರಿಸಿಕೊಂಡು ಇವತ್ತು ಮೋದಿ ಕೇರ್ ಮಾಡ್ತಿದ್ದಾರೆ ಅಂದ್ರೆ ನಾವಿಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡು ನೋಡ್ದವ್ರ ತರ ಕೇಳ್ದವ್ರ ತರ ನಾಟಕ ಮಾಡುವುದ್ರೆ ನಮಗೂ ಏನ್ ಅರ್ಥ ಆಗಲ್ಲ ನನಗೆ ಬಹಳ ಬೇಜಾರಾಗೋದೇನಪ್ಪ ಅಂತ ಹೇಳಿದ್ರೆ ಇಷ್ಟು ಸುಲಭವಾದಂತ ಬಿಸ್ನೆಸ್ ನಾನು ಎಷ್ಟೋ ಸಲ ನಮ್ಮ ಹುಡುಗರಿಗೆ ನನ್ನ ಮಂಜು ಬಗ್ಗೆ ಬಹಳ ಹೆಮ್ಮೆ ಆಗುತ್ತೆ ಜೆ ಕೆ ಸಿಮೆಂಟ್ ಅಲ್ಲಿ 20,000 ದುಡಿತಿದ್ದಂತ ಹುಡುಗ ಸೆಕೆಂಡ್ ಹ್ಯಾಂಡ್ ಬೈಕ್ ಅನ್ನು ಅಡ್ಡಾಡ್ತಾ ಇದ್ದಂತ ಹುಡುಗ ಇವತ್ತು ಅವನು ಓಡಾಡ್ತಿರುವಂತ ಕಾರ್ ಸುಮಾರು 16-17 ಲಕ್ಷದು ಕ್ರಿಯೇಟರ್ ಟಾಪ್ ಎಂಡ್ ಕಾರ್ ಅಲ್ಲಿ ಡ್ರೈವರ್ ಇಟ್ಕೊಂಡು ಓಡಾಡ್ತಿದ್ದಾನೆ ಇದೇ ಹುಡುಗ 2 ವರ್ಷದಲ್ಲಿ ನಂಬದವರು ಅದನ್ನ ಪಡ್ಕೊಂತಿದ್ದಾರೆ ನಂಬದೇ ಇದ್ದವರು ಏನ್ ಮಾಡ್ತಿದ್ದಾರೆ ಅದೇ ಸೆಕೆಂಡ್ ಹ್ಯಾಂಡ್ ಬೈಕ್ ಕಿಕ್ ಹೊಡೆಯೋದ್ರಲ್ಲೇ ಬಿಸಿ ಇದ್ದಾನೆ ಸಿ ಲೈಫ್ ಸಿಂಪಲ್ 2 ವರ್ಷ ಎಲ್ಲರಿಗೂ ಕಳೆದಿದೆ ಮಂಜುಗೂ 2021 ಇದೆ ನಂಬದೇ ಇದ್ದಂತ ಅವರ ಫ್ರೆಂಡಿಗೂ 2021 ಅವರು ಇನ್ನು 2019 ಅಲ್ಲಿ ಹಂಗೆ ಸ್ಟಕ್ ಆಗಿ ನಿಂತ್ಕೊಂಡಿಲ್ಲ ಫಾಸ್ ಆಗಿ ನಿಂತ್ಕೊಂಡಿಲ್ಲ ಎಸಾನು ಹಾಗಾದ್ರೆ ಮೋದಿ ಕೇರ್ನಲ್ಲಿ ಹೇಗೆ ಸಾಧ್ಯ ಇವಲ್ಲ ಕ್ಯೂರಿಯಾಸಿಟಿ ಇದೆಯಾ ಹೇಳ್ಕೋಬೇಕಾ ಯಾರದಾದರೂ ಸಕ್ಸಸ್ ಸ್ಟೋರೀಸ್ ನ ತಿಳ್ಕೊಳ್ಳೋದ್ರಲ್ಲಿ ನಮ್ಗೆ ಆಸಕ್ತಿ ಇರ್ಬೇಕು ನನಗೆ ತುಂಬಾ ಆಸಕ್ತಿ ಮಾರ್ಕ್ ಜುಕರ್ಬರ್ಗ್ ಬಗ್ಗೆ ನನಗೆ ತುಂಬಾ ಆಸಕ್ತಿ ಜೆಫ್ ಬೆಜೋಸ್ ಬಗ್ಗೆ ನನಗೆ ತುಂಬಾ ಆಸಕ್ತಿ ನಮ್ಮ ಆಪಲ್ ಕಂಪನಿ ಸಿಇಒ ಸ್ಟೀವ್ ಜಾಬ್ಸ್ ಬಗ್ಗೆ ಯಾಕಂತ ಹೇಳಿದ್ರೆ ಒಬ್ಬ ಅವರು ಎಲ್ಲರೂ ಕೂಡ ಆರ್ಡಿನರಿ ಪರ್ಸನ್ಸ್ ಒಬ್ಬ ಆರ್ಡಿನರಿ ಪರ್ಸನ್ಸ್ ಇವತ್ತು ಇಡೀ ಜಗತ್ತಿನಾದ್ಯಂತ ಫೇಮಸ್ ಆಗ್ತಿದ್ದಾರೆ ನಮಗೆ ಅನ್ಸೋದು ಅವ್ರ ತಲೆ ಒಳಗಡೆ ಏನಿರ್ಬೋದು ಹೆಸರು ಎಲ್ಲರೂ ಕೂಡ ಇವತ್ತು 8,000 ಕೋಟಿ ಕಿಲೋಮೀಟರ್ ದೂರದಲ್ಲಿರುವಂತ ಮಂಗಳ ಗ್ರಹಕ್ಕೆ ನಮ್ಮ ಮನುಷ್ಯ ಹೋಗ್ತಿದ್ದಾನೆ ಇವತ್ತು 8,000 ಕೋಟಿ ಕಿಲೋಮೀಟರ್ ದೂರದಲ್ಲಿರುವಂತ ಮಂಗಳ ಗ್ರಹಕ್ಕೆ ನಮ್ಮ ಮನುಷ್ಯರೇ ಒಂದು ರಾಕೆಟ್ ಅನ್ನು ಹಾರಿಸ್ತಿದ್ದಾರೆ ಒಂದು ಮಿಷನ್ ಅನ್ನು ಅಲ್ಲಿ ಕಳಿಸ್ತಿದ್ದಾರೆ ಅಲ್ಲಿ ಹೋಗಿ ಅದು ರಿಸರ್ಚ್ ಮಾಡ್ತಾ ಇದೆ ಹೆಸರು ಒಬ್ಬ ಮನುಷ್ಯ ಕಲ್ಪನೆ ಮಾಡ್ಕೊಂಡಿದ್ದ ಎಲ್ಲವನ್ನ ಕೂಡ ಇವತ್ತು ಅದನ್ನ ಅಚೀವ್ ಮಾಡಿದಾನೆ ಕಲ್ಪನೆ ಮಾಡ್ಕೊಂಡಿರೋದು ನನ್ನ ಸ್ಟೀವ್ ಜಾಬ್ಸ್ ಬಗ್ಗೆ ನನಗೆ ಬಹಳ ಆಸಕ್ತಿ ನಾನೆಲ್ಲ ಐಫೋನ್ ಗಳ ಬ್ರ್ಯಾಂಡ್ ಅನ್ನ ನಾನು ಯೂಸ್ ಮಾಡೋದು ಯಾಕಂತ ಹೇಳಿದ್ರೆ ಇಷ್ಟು ಸಣ್ಣ ಐಪಾಡ್ ಇಷ್ಟು ದೊಡ್ಡ ಐಫೋನ್ ಇದರಲ್ಲಿ ಒಂದು ಆವಿಷ್ಕಾರ ಮಾಡಿರುವಂತದ್ದ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತಾ ಇಲ್ವಾ ಒಬ್ಬ ಮನುಷ್ಯ ಏನೇನ್ ಕಲ್ಪನೆ ಮಾಡ್ಕೊಳ್ತಾನೆ ಆ ತರ ಬದುಕ್ತಾನೆ ಅಂತ ಹೇಳೋದಿದ್ರೆ ನಮಗ್ ಏನ್ ಬೇಕು ಯಾರೋ 4 ಜನ ಮಾಡಿರೋದನ್ನ ನೋಡಿ ಡೂಪ್ಲಿಕೇಟ್ ಮಾಡ್ಕೊಂಡು ನಾವು ಬದುಕಕ್ ಆಗಲ್ಲ ಅಂತ ಹೇಳಿದ್ರೆ ನಾವೆಂತ ಬದುಕನ್ನ ಬರಿತಾ ಇದ್ದೀವಿ ಆವಿಷ್ಕಾರ ಮಾಡ್ತಿದ್ದಾರೆ ಅದು ಬಿಟ್ಬಿಡಿ ಇಲ್ಲಿ ನಾವೇನು ಆವಿಷ್ಕಾರ ಮಾಡೋ ಬೇಕಾಗಿಲ್ಲ ಮೋದಿಕೇರ್ ಏನ್ ಹೇಳ್ತಾ ಇದೆ ಸಿಂಪಲ್ ನಮ್ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನ ನಾವೆಲ್ಲೋ ಅಂಗಡಿಯಲ್ಲಿ ತಗೊಳ್ತಾ ಇದ್ದೀವಿ ಕರೆಕ್ಟಾ ತಗೊಳ್ತಾ ಇದ್ದೀವಿ ಇದ್ರ ಮೇಲ್ಗಡೆ 65% ಹಣವನ್ನ ಯಾರೋ ಮಧ್ಯವರ್ತಿಗಳಿಗೆ ದಾನ ಮಾಡ್ತಾ ಇದ್ದೀವಿ ಹೆಚ್ಚಾರನು ಅದು ನಮ್ಗೆ ಗೊತ್ತಿದೆ ಮೋದಿಕೇರ್ ಏನ್ ಹೇಳ್ತಾ ಇದೆ ಜಸ್ಟ್ ಅಂಗಡಿ ಚೇಂಜ್ ಮಾಡಿ ಅಲ್ಲಿ ಮಧ್ಯವರ್ತಿಗಳಿಗೆ ಹೋಗ್ತಿರುವಂತ 70% ಹಣವನ್ನ ನಮಗೆ ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಮಾಡ್ಕೊಡ್ತಾ ಇದೆ ಇಷ್ಟೇ ಕೆಲಸ ಶಾರುಖ್ ಖಾನ್ ಮನೆಯಲ್ಲಿ ಟಾಯ್ಲೆಟ್ ಅನ್ನು ಕೂಡ ಚಿನ್ನದಲ್ಲೇ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ನಂಬ್ತೀವಿ ಹೆಸರು ವಿರಾಟ್ ಕೊಹ್ಲಿ ಮದುವೆಯನ್ನ ಇಟಲಿಯಲ್ಲಿ ಹೋಗ್ಬಿಟ್ಟು 1,000 ಕೋಟಿ ಖರ್ಚು ಮಾಡ್ಕೊಂತಾರೆ ತಮ್ಮ ಹೆಚ್ಚು ಜನರನ್ನ ಪ್ರೈವೇಟ್ ಜೆಟ್ ಅಲ್ಲಿ ಕರ್ಸ್ಕೊಳ್ತಾರೆ ಅಂತ ಹೇಳಿದ್ರೆ ನಂಬ್ತೀವಿ ಕರೆಕ್ಟಾ ಹೆಂಗ್ ಮಾಡಿದ್ರು ಅಂತ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇಲ್ಲ ವಿರಾಟ್ ಕೊಹ್ಲಿ ಹುಟ್ಟಿ 3,000 ವರ್ಷ ಆಗಿಲ್ಲ 33ನೇ ವಯಸ್ಸಲ್ಲೇ ಮದುವೆ ಆಗಿದ್ದು 33ನೇ ವಯಸ್ಸಲ್ಲಿ 1,000 ಕೋಟಿ ಸಂಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೂ ಒಂದು ಕ್ಯೂರಿಯಾಸಿಟಿ ಇರ್ಬೇಕಲ್ಲ ನಾನು ಹುಟ್ಟಿ 8 ವರ್ಷ ಆಯ್ತು 8 ಕೋಟಿ ದುಡ್ದಿದ್ದೀನಿ ಅಂತ ಅವ್ರು ಮಾಡ್ತಿದಾರೆ ಅಂತ ಹೇಳಿದ್ರೆ ಹೇಗ್ ಮಾಡಿದ್ರು ನನ್ಗೆ ಯಾಕೆ ಮಾಡಕ್ ಆಗಲ್ಲ ಅನ್ಸ್ಕೋಬೇಕ ಬೇಡ್ವಾ ಹಲೋ ಬಾಕಿ ಉಳಿದಕ್ಕೆಲ್ಲ ನಾವು ಬೇರೆಯವ್ರನ್ನ ನೋಡ್ತೀವಿ ಬೇರೆಯವ್ರ ಬಗ್ಗೆ ನನ್ಕೊತೀವಿ ಈ ಅಚೀವ್ ಆದವ್ರ ಬಗ್ಗೆ ನಾವ್ ಯಾಕೆ ಅನ್ಕೋಬಾರ್ದು ನಮ್ ಲೈಫ್ ಅಲ್ಲಿ ನಾವು ಡಿಸೈಡ್ ಮಾಡಿದ್ದಷ್ಟೇ ನನ್ನ ಜೀವನದಲ್ಲಿ ಮೋದಿ ಕೇರಿ ಬಂದ ಮೇಲ್ಗಡೆ ಗೊತ್ತಾಯ್ತು ಕನ್ಸ್ ಕಾಣ್ಬೇಕು ಹೊರಗಡೆ ಲೈಫ್ ಅಲ್ಲಿ ಏನ್ ಹೇಳ್ತಾ ಇದ್ರು ಹಾಸಿಗೆ ಇದ್ದಷ್ಟೇ ಕಾಲ್ ಚೇಚ್ಬಾರ್ದು ಅತಿ ಆಸೆ ಕನ್ಸ್ ಕಾಣೋದು ಕ್ರೈಮ್ ಕನ್ಸ್ ಕಂಡ್ರೆ ಕ್ರೈಮ್ ಏ ಜಾಸ್ತಿ ಮಾತಾಡ್ಬೇಡ ದೊಡ್ಡದಾಗಿ ಮಾತಾಡ್ಬೇಡ ಆಸೆ ಇದ್ದಷ್ಟೇ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚು ಅತಿ ಆಸೆ ಗತಿ ಕೇಳು ಯಾವಾಗ ಮೋದಿ ಕೇರಿ ಬಂದ್ವು ಮೋದಿ ಕೇರಿ ನನ್ನ ಒಂದು ಅರ್ಥ ಮಾಡಿಸಿದ್ರು
ಲೈಫಲ್ಲಿ ನೀನು ಅಂದುಕೊಂಡಕ್ಕೆ ಬದುಕಬಹುದು ನಿನಗೆ ಸಪೋರ್ಟ್ ಮಾಡಕ್ಕೆ ನಾನಿದ್ದೀನಿ ಸಪೋರ್ಟ್ ಮಾಡಕ್ಕೆ ಕಂಪನಿ ಇದೆ ನೀನು ಕನ್ಸು ಕಾಣು ಸಪೋರ್ಟ್ ಮಾಡಕ್ಕೆ ನಾನಿದ್ದೀನಿ ಅಂತ ನಮ್ಮನ್ನು ಕರ್ಕೊಂಡು ಬಂದವರು ಹೇಳಿದ್ರು ಜಸ್ಟ್ ಕನ್ಸು ಕಾಣ್ತಾ ಬಂದ್ವಿ ಕಂಡಂತ ಕನ್ಸನ್ನೆಲ್ಲ ಇವತ್ತು ಮೋದಿಕರ ಮೂಲಕ ನೆನಪಿಸ್ಕೊಂಡಿದ್ದೀನಿ ಡಿಯರ್ ಫ್ರೆಂಡ್ಸ್ 2007-8 ಅಲ್ಲಿ ನಾನು ಮೋದಿಕೇರಿ ಜಾಯಿನ್ ಆದಾಗ ಇದ್ದಿದ್ದು ಒಂದು 80 ಪ್ರಾಡಕ್ಟ್ ಇತ್ತು ನಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಯಾಕಂದ್ರೆ ಒಂದು ವರ್ಷ ನಾನು ಇದ್ರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಿದ್ದೆ ಯಾಕಂತ ಹೇಳಿದ್ರೆ ನನ್ನ ಲೈಫ್ ಅನ್ನ ನಾನು ಇಲ್ಲಿಗೆ ಸರೆಂಡರ್ ಮಾಡ್ಕೊಳಕ್ ಹೋಗ್ತಾ ಇದ್ದೆ ಎಸ್ ಆರ್ ನೋ ನಾನು ಯೋಚನೆ ಮಾಡಬೇಕು ಬಿಕಾಸ್ ನಾನು ಡ್ರೀಮರ್ ನನ್ನ ರೆಸ್ಪಾನ್ಸಿಬಿಲಿಟೀಸ್ ನನಗೆ ಅರ್ಥ ಆಗಿತ್ತು ಸುಮ್ ಸುಮ್ಮನೆ ನನ್ನ ಟೈಮ್ ಅನ್ನು ಎಲ್ಲೋ ವೇಸ್ಟ್ ಮಾಡಕ್ ನಾನು ರೆಡಿ ಇರ್ಲಿಲ್ಲ ನಾನು ಮೋದಿಕೇರ್ ನ ಸ್ಟಡಿ ಮಾಡಿದಾಗ ಮೋದಿಕೇರ್ ಕಾನ್ಸೆಪ್ಟ್ ನಾನು ಅರ್ಥ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರೆ ಸಿಂಪಲ್ ಕಾನ್ಸೆಪ್ಟ್ ಏನ್ ಹೇಳ್ತಾ ಇದೆ ಈ ಕಾನ್ಸೆಪ್ಟ್ ನಿಮ್ಮನೆ ಬೇಕಾದಂತ ವಸ್ತುವನ್ನ ಮಧ್ಯವರ್ತಿಗಳು ಇಲ್ದೇನೆ ನೇರವಾಗಿ ನನಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಕಾನ್ಸೆಪ್ಟ್ ಚೆನ್ನಾಗಿದೆಯಾ ಇಲ್ವಾ ಕಾನ್ಸೆಪ್ಟ್ ಚೆನ್ನಾಗಿದೆಯಾ ಇಲ್ವಾ ಒಬ್ಬ ವ್ಯಕ್ತಿಗೆ ಅದರ ಅರ್ಥ ಏನು ನೀನು ಏನ್ 100 ರೂಪಾಯಿ ಹೊರಗಡೆ ಖರ್ಚು ಮಾಡ್ತಾ ಇದೆಯೋ ಅದ್ರ ಬದಲಾಗಿ 50 ರೂಪಾಯಿ ನಾನು ನಿಮಗೆ ಉಳಿತಾಯ ಮಾಡ್ತೀನಿ ಅಂತ ಕಾನ್ಸೆಪ್ಟ್ ಹೇಳ್ತಾ ಇದೆ ಕಾನ್ಸೆಪ್ಟ್ ಚೆನ್ನಾಗಿದೆಯಾ ಇಲ್ವಾ ಕಾನ್ಸೆಪ್ಟ್ ಅದ್ಭುತವಾಗಿದೆ ನಾವಿದನ್ನು ಹೇಳಕ್ ಹೋದಾಗ ಜನ ನಂಬ್ತಿರ್ಲಿಲ್ಲ ಅದು ಅವ್ರ ತಪ್ಪು ನಮ್ ತಪ್ಪಲ್ಲ ಅವ್ರ ತಪ್ಪು ಅಲ್ಲ ಅವರ ಲ್ಯಾಕ್ ಆಫ್ ನಾಲೆಡ್ಜ್ ಎಸ್ಸಾನು ಹೇಳಿದ್ನೆಲ್ಲ ನಂಬೇಕಂತ ಏನು ಹೇಳಿಲ್ಲ ನನಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿನ ಈ ಕಾನ್ಸೆಪ್ಟ್ ಪ್ರತಿಯೊಬ್ಬರಿಗೂ ಕೂಡ ರೀಚ್ ಆಗಿ ಆಗತ್ತೆ ಜನ ಇದ್ರ ಒಳಗಡೆ ಬಂದೇ ಬರ್ತಾರೆ ಯಾಕಂತ ಹೇಳದಿದ್ರೆ ಈ ಕಾನ್ಸೆಪ್ಟ್ ಲಾಭದಾಯಕವಾಗಿದೆ ಜನಗಳಿಗೆ ಲಾಭ ಇದೆ ಅಂತ ಅರ್ಥ ಆಗೋ ತನಕ ವೇಟ್ ಮಾಡ್ತಾರೆ ಲಾಭ ಇದೆ ಅಂತ ಗೊತ್ತಾದ ಮೇಲೆ ಕ್ಯೂ ನಿಂತ್ಕೊಂಡು ಬಿಸ್ನೆಸ್ ಒಳಗಡೆ ಬರ್ತಾರೆ ಎರಡನೇ ಚಾಲೆಂಜ್ ಏನು ಲಾಭ ಇದೆ ಅಂತ ಹೇಳಬೇಕಾಗಿದೆ ಯಾರು ಮೋದಿಕೇರ್ ಏನ್ ನಮಗೆ ಕೊಟ್ಟಿದೆ ಈ ಬಿಸ್ನೆಸ್ ಹೀಗಿದೆ ಅಂತ ಹೇಳಬೇಕಾದವ್ರು ನಾವು ಈ ಕೆಲಸವನ್ನ ನಿರಂತರವಾಗಿ ಶ್ರದ್ಧೆಯಿಂದ ನಿಯತ್ತಿಂದ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಮಾಡ್ತಾ ಬಂದ್ರು ಅಂಡ್ ಇವತ್ತು ರಿಸಲ್ಟ್ ಏನು ಅನ್ನುವಂಥದ್ದು ನಿಮ್ ಕಣ್ಮುಗ್ಗಳಿಗೆ ನಾನು ನಿಮ್ಮ ಹತ್ರ ಕೇಳ್ತೀನಿ ನಾನು ಮೋದಿಕೇರಿ ಜಾಯಿನ್ ಆದಾಗ 80 ಪ್ರಾಡಕ್ಟ್ ಇತ್ತು ಇವತ್ತು ಮೋದಿಕೇರ್ನಲ್ಲಿ 650 ಪ್ರಾಡಕ್ಟ್ ಇದೆ ಇನ್ನೊಂದು 4 ತಿಂಗಳಲ್ಲಿ ಮೋದಿಕೇರ್ 56 ಹೊಸ ಪ್ರಾಡಕ್ಟ್ ನ ಮತ್ತೆ ಲಾಂಚ್ ಮಾಡ್ತಾ ಇದೆ ನೆಕ್ಸ್ಟ್ ಮಾರ್ಚ್ ಒಳಗಡೆ ಮೋದಿಕೇರ್ ಬಾಸ್ಕೆಟ್ ಅಲ್ಲಿ ಮೋರ್ ದನ್ 1000 ಪ್ರಾಡಕ್ಟ್ ಇರುತ್ತೆ ಇವತ್ತು 6 ಗಂಟೆ ಮೋದಿಕೇರ್ನ ಇನ್ನೊಂದು ವೆಬ್ಸೈಟ್ ನ ಚೆಕ್ ಮಾಡಿ ಮೋದಿಕೇರ್ ಏನಾಗ ಕೊಟ್ಟಿದೆ ಅನ್ನುವಂಥದ್ದ ಇವತ್ತು 6 ಗಂಟೆ ವೆಬ್ಸೈಟ್ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಆ ತರ ಒಂದು ದೊಡ್ಡ ಮಟ್ಟದಾದಂತ ಪರಿವರ್ತನೆ ಅಂತ ಮೋದಿಕೇರ್ ಹೋಗ್ತಾ ಇದೆ ಜಗತ್ತಿನಲ್ಲಿ ಬದಲಾವಣೆ ಒಂದೇ ಶಾಶ್ವತ ನಥಿಂಗ್ ಇಸ್ ಪರ್ಮನೆಂಟ್ ಎಕ್ಸೆಪ್ಟ್ ಚೇಂಜಸ್ ಎಸ್ ಆರ್ ನೋ ಪ್ರತಿ 20 ವರ್ಷಕ್ಕೆ ಬದಲಾಗ್ತಾನೆ ಇರುತ್ತೆ ನನಗೆ ಒಂದು 20 ಜನ ತೋರಿಸ್ತೀನಿ ನಾನು ಎಕ್ಸಾಂಪಲ್ ನಾನು ಕೇಳಿದೆ ಅವರಿಗೆ ಸ್ಕೂಲ್ ಮೆಟ್ಲು ಹತ್ತದೇ ಇರುವಂತ ಲೇಡಿ ಟೈಲರಿಂಗ್ ಮಾಡ್ತಿರುವಂತ ಲೇಡಿಗೆ ಇವತ್ತು ಮೋದಿಗೆ ಕೊಡ್ತಿರೋದು 190,000 ಇನ್ಕಮ್ ಇಬ್ರು ಗಂಡು ಮಕ್ಕಳು ಮೋದಿಗೆರಿ ಸೇರಿಸಿದ್ದಾರೆ ಇಬ್ರು ಗಂಡು ಮಕ್ಕಳನ್ನ 3 ಜನ ಇಬ್ರು ಗಂಡು ಮಕ್ಕಳು ತಂದೆ ತಾಯಿ 3 ಜನ ಸೇರಿ 3 ID ಇದೆ ಮನೆಯಲ್ಲಿ 3 ID ಸೇರಿ 3.5 ಲಕ್ಷ ಇನ್ಕಮ್ ಮಂತ್ಲಿ ತಗೊಳ್ತಿದ್ದಾರೆ ಶಿವಮೊಗ್ಗ ಸಿಟಿಯಲ್ಲಿ ಶಿವಮೊಗ್ಗದ ಮೇನ್ ಸಿಟಿಯಲ್ಲಿ 60-40 ಸೈಟ್ ತಗೊಂಡಿದ್ದಾರೆ ಈಗ 1.5 ಕೋಟಿ ಮನೆ ಕಟ್ಟಕ್ಕೆ ಹೋಗ್ತಿದ್ದಾರೆ 3 ಕಾರ್ ಪಾರ್ಕಿಂಗ್ ಇದೆ ಮನೆಯಲ್ಲಿ 3 ಕಾರ್ ಪಾರ್ಕಿಂಗ್ ಯಾಕಂದ್ರೆ 3 ಜನ 3 MC ನಂಬರ್ ತಗೊಂಡಿದ್ದಾರೆ 3 ಜನಕ್ಕೆ ಕಾರ್ ಕೊಟ್ಟಿದೆ ಕಂಪನಿ ನಾನು ಹೇಳಿದೆ ಅವರಿಗೆ ಸರಿ ಇವ್ರನ್ನ ಕರ್ಕೊಂಡೋಗಿ ನಾನು ಮೋದಿಕೇರ್ ನಾನೇ ಬಿಟ್ಬಿಡ್ತೀನಿ ಮೋದಿಕೇರ್ ನೀನಲ್ಲ ನಿನ್ನ ಹೆಂಡತಿನ ಬಿಡಿಸೋದಲ್ಲ ನಾನು ಬಿಟ್ಬಿಡ್ತೀನಿ ಬಾ ಇವ್ರನ್ನ ಕರ್ಕೊಂಡೋಗಿ ನಂಗೆ 2 ಲಕ್ಷ ಇನ್ಕಮ್ ಕೊಡಿಸು ಅಂಬಿಕ ಅವ್ರನ್ನ ಕರ್ಕೊಂಡೋಗಿ 2 ಲಕ್ಷ ಇನ್ಕಮ್ ಕೊಡಿಸು ನಾನು ಇವತ್ತು ಬಿಸ್ನೆಸ್ ಬಿಟ್ಟು ಬರ್ತೀನಿ ಅದ ಹೆಂಗ್ರಿ ಹೇಳ್ತೀರ ನೀವು ಮೋದಿಕೇರ್ ಮಾಡೋದು ಬೇಡ ಮೋದಿಕೇರ್ ಸರಿ ಇಲ್ಲ ಯಾರು ಮಾತು ಕೇಳ್ತಿದ್ದೀರಾ ಯಾರು ಫಾಲೋ ಮಾಡ್ತಿದ್ದೀರಾ ಎಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಒಂದೇ ಫ್ಯಾಮಿಲಿ ಅಪ್ಪ ಮಗ ಇವರಿಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು ಸ್ಕಿನ್ ಸರಿ ಹೋಯ್ತು ಅವರಿಗೆ ಶುಗರ್ ಪ್ರಾಬ್ಲಮ್ ಇತ್ತು ಶುಗರ್ ಟ್ಯಾಬ್ಲೆಟ್ ತಗೊಂಡಿದ್ರು ಈಗ ಶುಗರ್ ಟ್ಯಾಬ್ಲೆಟ್ ಇಂದ ನಿಲ್ಲಿಸಿದ್ದಾರೆ ಶುಗರ್ ನಿಲ್ಲಿದೆ ಶುಗರ್ ನಾರ್ಮಲ್ ಇದೆ 18 ವರ್ಷದ ಹುಡುಗ 19 ಲಕ್ಷ ರೂಪಾಯಿ ಕಾರಲ್ಲಿ ತಂದೆ ತಾಯಿ ಓಡಾಡಿಸ್ತಿದ್ದಾನೆ ಹುಬ್ಬಳ್ಳಿ ಹುಡುಗ ನೆಕ್ಸ್ಟ್ ಸಂಡೆ ನಾನು ಹುಬ್ಬಳ್ಳಿಯಲ್ಲಿ ಇವ್ರ ಟೀಮಿಗೆ ಹೋಗ್ತಿರೋದು 2,000 ಜನ ಸೇರಿಸ್ತೀನಿ ಅಂತ ಹೇಳಿದ ನಾನು ತೋರಿಸ್ಲಿಕ್ಕೆ
ನಾನು ಕೇಳೋದು ಯಾಕೆ ಮೋದಿಕರ್ ಮಾಡಬಾರ್ದು ಸರ್ ಇವರು ಮೂರನೇ ಕ್ಲಾಸ್ ಓದಿದ್ದಾರೆ ಚೆನ್ನಪ್ಪ ಅವರು ಮೂರನೇ ಕ್ಲಾಸ್ ಓದಿದ್ದಾರೆ ಇವತ್ತು ಕೋಟ್ ಹಾಕೊಂಡು ದೊಡ್ಡ ಬಿಸ್ನೆಸ್ ಮ್ಯಾನ್ ತರ ಕಾಣಬಹುದು ಬಟ್ ಮೂರನೇ ಕ್ಲಾಸ್ ಓದಿರುವ ವ್ಯಕ್ತಿ ಇನ್ಕಮ್ ತಗೊಂತಿರೋದು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಒಂದು ಕಾಲ್ ಲಕ್ಷ ಒಬ್ಬ ಮೂರನೇ ಕ್ಲಾಸ್ ಓದಿರೋ ವ್ಯಕ್ತಿಗೆ ಯಾರು ಕೊಡ್ಸಕ್ಕೆ ರೆಡಿ ಇದ್ದೀರಾ ಮತ್ತೆ ಹೆಂಗ್ ನೀವು ಮೋದಿಕರ್ ಸರಿ ಇಲ್ಲ ಅಂತ ಹೇಳ್ತೀರಾ ಮೋದಿಕರ್ ಮಾಡೋದು ಬೇಡ ಅಂತ ಹೆಂಗ್ ಹೇಳ್ತೀರಾ ಹೆಂಗ್ ಹೇಳ್ತೀರಾ ನೀವು ನಿಮಗೆ ಗಣೇಶ್ ದೇವಾಡಿಗೆ ಹಂಗೆ ಕರ್ಕೊಂಡು ಹೋಗಿ ಹದಿನಾಲ್ಕು ಲಕ್ಷ ಇನ್ಕಮ್ ಕೊಡ್ಸಕ್ಕೆ ಧೈರ್ಯ ಇದ್ರೆ ತಾಕತ್ತಿದ್ರೆ ಮೀಟ್ ಇದ್ರೆ ಹೇಳ್ಬೇಕು ಮೋದಿಕರ್ ಸರಿ ಇಲ್ಲ ಅಂತ ಇಲ್ಲಾಂದ್ರೆ ನಮ್ಮ ಜೊತೆ ಕೈ ತೋರಿಸ್ಬೇಕು ಈ ಹುಡುಗ ಕೇಶವ್ ಅಂತ ಮೂರು ಮೂರು ಜಾಬ್ ಚೇಂಜ್ ಮೂರು ಜಾಬ್ ಮಾಡ್ತಿದ್ದ ಟೋಟಲಿ ಅವನ ಲೈಫಲ್ಲಿ ಹತ್ತೊಂಬತ್ತು ಜಾಬ್ ಚೇಂಜ್ ಮಾಡಿದ್ದಾನೆ ಹತ್ತೊಂಬತ್ತು ಜಾಬ್ ಚೇಂಜ್ ಮಾಡಿದ್ರು ಇಪ್ಪತ್ತೈದು ಸಾವಿರ ಅರ್ನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಈಗ ಅರ್ನ್ ಮಾಡ್ತಿರೋದು ಎರಡೂವರೆ ಲಕ್ಷ ಪರ್ ಮಂತ್ ನೀವು ಮೋದಿಕೇರ್ ಸರಿ ಇಲ್ಲ ಮೋದಿಕೇರ್ ಆಗಲ್ಲ ಅಂತಿದ್ದವರು ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಅವಕಾಶ ಕೊಡ್ಬೇಕಿತ್ತು ಇವರಿಗೆ ಇವ್ರು ಕೆಲಸ ಮಾಡಕ್ ರೆಡಿ ಇದ್ದಾರೆ ಒಂದೇ ತಿಂಗಳಲ್ಲಿ ಮೂರು ಕೆಲಸ ಮಾಡ್ತಿದ್ರು ಒಂದು ತಿಂಗಳಲ್ಲಿ ಮೂರು ಕೆಲಸ ಮಾಡ್ತಿದ್ರು ಮೂರು ಸಂಪಾದನೆ ಮಾಡ್ತಿದ್ರು ಅಂದ್ರೆ ಸೋಮಾರಿ ಅಲ್ಲ ಮೋದಿಕರ ಅವಕಾಶ ಕೊಡುವಾಗ ಇವನು ಬೇರೆಯವರ ಕಾರ್ ತೊಳಿತಿದ್ದ ಪೇಪರ್ ಹಾಕ್ತಿದ್ದ ಹಾಲು ಹಾಕ್ತಿದ್ದ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತಿದ್ದ ವ್ಯಕ್ತಿ ಸೋಮಾರಿ ಅಲ್ಲ ಹತ್ತು ಗಂಟೆಗೆ ಹೇಳೋ ಹುಡುಗ ಅಲ್ಲ ನಾಲ್ಕು ಗಂಟೆಗೆ ಹೇಳ್ತಾನೆ ಕೊಡ್ಸಿ ನೋಡೋ ಎರಡೂವರೆ ಲಕ್ಷ ನಾನು ಕರ್ಕೊಬಂದು ಕೊಡ್ಸಿದ್ದೀನಿ ಇದು ಮೋದಿಕರ್ ಇವ್ರಿಗೆ ಕೊಡ್ಸಿ ನೋಡೋ ನಾಲ್ಕು ಲಕ್ಷ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ಬರೆದಿರೋ ವ್ಯಕ್ತಿಗೆ ಈ ತರ ಪ್ರೋಗ್ರಾಮ್ ನಡೆಸುವ ಪ್ರೋಗ್ರಾಮ್ ಅನ್ನು ಡಿಸೈನ್ ಮಾಡುವ ಪ್ರೋಗ್ರಾಮ್ ಅನ್ನ ನಿರ್ವಹಣೆ ಮಾಡುವಂತ ಪವರ್ನ ಮೋದಿಕೇರ್ ಕೊಟ್ಟಿದೆ ನಾಲ್ಕು ಲಕ್ಷ ಬಿಡಿ ನಾಲ್ಕು ಲಕ್ಷ ಅಲ್ಲ ಮುಂದೆ ಅವ್ನು ನಲವತ್ತು ಲಕ್ಷಕ್ಕೆ ಹೋಗ್ತಾನೆ ಅದು ದೊಡ್ಡ ವಿಚಾರ ಅಲ್ಲ ಒಂಬತ್ತನೇ ಕ್ಲಾಸ್ ಓದಿರೋ ವ್ಯಕ್ತಿನ ಯಾರನ್ನಾರು ತಂದು ಇಲ್ಲಿ ಸಾವಿರಾರು ಜನಗಳ ಎದುರುಗಡೆ ಪ್ರೋಗ್ರಾಮ್ ಮಾಡಿಸಿ ತೋರಿಸಿ ನೋಡುವ ಹತ್ತು ಲೈನ್ ಅವ್ರ ಹತ್ರ ಮಾತಾಡ್ಸಿ ಒಂಬತ್ತನೇ ಕ್ಲಾಸ್ ಓದೋರ ಹತ್ರ ನಾನು ಒಪ್ಕೊಳ್ತೀನಿ ಆಗಲ್ಲ ಸ್ವಾಮಿ ಆಗಲ್ಲ ಆ ತರ ನಾವು ಈ ತರ ಒಂಬತ್ತನೇ ಕ್ಲಾಸ್ ಓದಿರೋ ವ್ಯಕ್ತಿನ ಈ ತರ ಪ್ರೋಗ್ರಾಮ್ ಮಾಡೋ ತರ ತಯಾರು ಮಾಡ್ತೀವಿ ನಾವು ತಯಾರು ಮಾಡ್ತೀವಿ ನೀವು ಅನ್ಕೊಂಡಿದ್ರೆ ದುಡ್ಡು ಮಾಡೋದು ಮಾತ್ರ ಮೋದಿಕೇರ್ ಅಂತ ದುಡ್ಡು ಮಾಡೋದಲ್ಲ ಅಷ್ಟೇ ಅಲ್ಲ ಈ ಹುಡುಗ ಇವನ್ ಜೀವನ ಅಷ್ಟೇ ಮಾಡ್ಕೊಂಡಿಲ್ಲ ಅವ್ರ ಜೊತೆ ಜಾಯಿನ್ ಆದವರಿಗೂ ನಾಲ್ಕು ಲಕ್ಷ ಇನ್ ಕೊಡ್ಸಿದ್ದಾನೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡಕ್ ರೆಡಿ ಇದ್ದಾರೆ ಟೀಚರ್ಸ್ ಗಳವರು ಏನ್ ಮಾಡ್ತಾರೆ ಪಾರ್ಟ್ ಟೈಮ್ ಇನ್ಕಮಿಗೆ ಟ್ಯೂಷನ್ ಕ್ಲಾಸ್ ಮಾಡ್ತಾರೆ ಗೊತ್ತಾ ಯಾಕೆ ಎಕ್ಸ್ಟ್ರಾ ಇನ್ಕಮಿಗೋಸ್ಕರ ಆ ಟ್ಯೂಷನ್ ಅನ್ನ ನಿಲ್ಸಿದ್ರು ಟ್ಯೂಷನ್ ಕ್ಲಾಸ್ ನಿಲ್ಸಿದ್ರು ಮೋದಿಕೇರ್ ಕೊಡ್ಸಿದ್ವಿ ಇನ್ಕಮ್ ಎಷ್ಟು ಆರು ಲಕ್ಷ ಹತ್ತತ್ರ ಇನ್ಕಮ್ ಪಾರ್ಟ್ ಟೈಮ್ ಇನ್ನೊಬ್ಬ ವ್ಯಕ್ತಿನ ಕರ್ಕೊಂಡ್ಬಂದೆ ನಾನು ಹೋಟೆಲ್ ಕ್ಯಾಶಿಯರ್ ಸರ್ಬೋದವನು ಫೆಬ್ರವರಿ ಆರನೇ ತಾರೀಕು ನೆನ್ಪಿಟ್ಕೊಳ್ಳಿ ಏಪ್ರಿಲ್ ನೆಕ್ಸ್ಟ್ ಮಂತ್ ಏಪ್ರಿಲ್ ಆರನೇ ತಾರೀಕು ರೆಡ್ ಕಲರ್ ಬೆನ್ಸ್ ಕಾರ್ ಬರುತ್ತೆ ಒಂದು ಪಿ ಯು ಸಿ ಅರ್ಧಕ್ಕೆ ಬಿಟ್ಟಿರುವ ವ್ಯಕ್ತಿ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರುವಂತ ವ್ಯಕ್ತಿ ಬೆನ್ಸ್ ಕಾರ್ ಕೊಡ್ಸಿ ನೋಡುವ ನಾನು ಮೋದಿಕರ್ ಬಿಡ್ತೀನಿ ಕೊಡ್ಸಿ ನೋಡುವ ಇಲ್ಲ ನಮ್ಮ ಜೊತೆ ಫಾಲೋ ಮಾಡಿ ನಾವು ನಿಮ್ಗೆ ಬೆನ್ಸ್ ಕೊಡಿಸ್ತೀವಿ ನಾವು ನಿಮ್ಗೆ ಆಡಿ ಕೊಡಿಸ್ತೀವಿ ತಂದೆ ಇಲ್ಲ ತಂದೆ ತೀರೋಗ್ತಾರೆ ಐದು ವಯಸ್ಸು ಹುಡುಗನಿಗೆ ಹುಡುಗನಿಗೆ ಐದು ಆರು ವಯಸ್ಸಿರುವಾಗ ತಂದೆ ತೀರೋಗ್ತಾರೆ ತಂದೆ ತೀರೋಗಿ ಫೀಲಿಂಗ್ ತಾಯಿ ತೀರೋಗ್ತಾರೆ ಅಕ್ಕ ಒಬ್ಬಳಿದ್ಲು ಅವಳಿಗೂ ಏನೋ ಆಗಿ ಹಾವು ಕಚ್ಚಿ ಏನೋ ಅಕ್ಕನೂ ತೀರೋಗ್ತಾಳ ಅನಾಥ ಆಗ್ತಾನೆ ಹುಡುಗ ಅನಾಥ ಹುಡುಗನ್ನ ತಂದೆ ತಾಯಿ ಅಕ್ಕ ಯಾರು ಇಲ್ದಿದ್ದಕ್ಕೆ ಸೋದರ ಮಾವ ತಂದು ಸಾಕ್ತಾರೆ ಹದಿನಾರು ವರ್ಷ ತನಕ ಎಸ್ ಎಲ್ ಸಿನ ಸೋದರ ಮಾವ ರಿಲೇಷನ್ ಮನೆಯಲ್ಲಿ ಓದ್ಕೊಂಡು
ಹೋಟೆಲ್ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ ಬೆಂಗಳೂರಲ್ಲಿ ಸಿಗುತ್ತೆ. ಒಂದಿನ 2008 ಅಲ್ಲಿ ನನ್ ಬಂದು ಭೇಟಿ ಮಾಡಿದ್ರು, 2008 ಅಲ್ಲಿ ನನ್ ಬಂದು ಭೇಟಿ ಮಾಡಿದ್ ನಂಗೆ ಕರೆಕ್ಟ್ ಆಗಿ ನೆನಪಿದೆ. ಇವತ್ತು ಗ್ಲೋಬಲ್ ಬ್ಯಾಂಕ್ ಡೈಮಂಡ್ ಡೈರೆಕ್ಟರ್, ಕಣ್ಣಾರೆ ನಾನೇ ಈ ವ್ಯಕ್ತಿನ ಅವನ ಹೋಟೆಲ್ ಕೆಲಸ ಮಾಡಿ ನೋಡಿದೀನಿ. ಮೋದಿ ಕೇರ್ ಕೇಳಿಕೊಂಡು ಮೋದಿ ಕೇರ್ ತಿಳಿಸ್ಕೊಟ್ಟಿದ್ದೆ ನಾನು, ಡೆಮೋ ಕೊಟ್ಟಿದ್ದ ನಾನು, ಪ್ಲಾನ್ ಕೊಟ್ಟಿದ್ದ ನಾನು, ಜಾಯಿನ್ ಮಾಡಿಸಿದ್ದ ನಾನು. ನನ್ನ ಕಣ್ಣೆದುರಿಗೆ ಇವತ್ತು 6 ಲಕ್ಷ ಇನ್ಕಮ್, ಶಿವಮೊಗ್ಗದಲ್ಲಿ 1.5 ಕೋಟಿ ಮನೆ ಕಟ್ತಾ ಇದ್ದಾನೆ. ಬಿಬಿಎಂ ಸ್ಟೂಡೆಂಟ್, 10 ವರ್ಷದ ಹಿಂದೆ ಒಬ್ಬ ಸ್ಟೂಡೆಂಟ್ ಆಗಿದ್ದು. ಇವ್ರ ಫ್ರೆಂಡ್ಸ್ ಎಲ್ಲ ಬಿಬಿಎಂ ಮಾಡಿ ನಾನು MBA ಮಾಡ್ತೀನಿ, MBA ಮಾಡಿ ಲೈಫಲ್ಲಿ ಸೆಟ್ಲ್ ಆಗ್ತೀನಿ ಅಂದ್ರು, ಜಾಬ್ ಆಗುತ್ತೆ ಅಂದ್ರು. ಜಾಬ್ ಆಯ್ತು, ಸೆಟ್ಲು ಆದ್ರು ಉದ್ಧಾರಣೆ ಆಗದಿರೋ ಸ್ಥಿತಿಯಲ್ಲಿ ಸೆಟ್ಲ್ ಆಗುದು ಅಂತಾರ. ನೀವೇನು ಅನ್ಕೊಂಡಿದ್ರ ಸೆಟ್ಲ್ ಆಗುದು ಅಂದ್ರೆ, ಹಲೋ, ಲೈಫಲ್ಲಿ ಸೆಟ್ಲ್ ಆಗುದು ಅಂದ್ರೆ ಏನ್ ಅನ್ಕೊಂಡಿದ್ರ ನೀವು? ಒಳ್ಳೆ ಸ್ಯಾಲ್ರಿ, ಒಳ್ಳೆ ಕೆಲಸ. ನಮ್ಮ ಪ್ರಕಾರ ಸೆಟ್ಲ್ ಆಗುದಂದ್ರೆ ಸೆಟ್ಲ್, ಮತ್ತೆ ಉದ್ದಾರ ಆಗುದಿಲ್ಲ ಅಂತ ಅರ್ಥ. ಮತ್ತೆ ಎದೇಳದೇ ಇಲ್ಲ ಲೈಫಲ್ಲಿ, ಫಿಕ್ಸ್ಡ್ ಲೈಫ್. ಅವನು ಫಿಕ್ಸ್ಡ್ ಲೈಫ್ ಇವಾಗಿಲ್ಲ. ಬಿಬಿಎಂ ಸ್ಟೂಡೆಂಟ್ ಇವತ್ತು ಇನ್ಕಮ್ ತಗೊಂಡು ನನ್ನ ಶಿಷ್ಯ 13 ಲಕ್ಷ. ನಾನು ಹೇಳ್ತಿರೋದು ಒಬ್ಬ ಹುಡುಗನಿಗೆ 13 ಲಕ್ಷ ಕೊಡಿಸಿ ನೋಡಿ. ಕೆಲವರು ಹೇಳ್ತಾರೆ ನಿಮ್ಗೆ ಯಾಕೆ ಸರ್ ಇಷ್ಟು ಪೌರುಷ ಬರುತ್ತೆ, ಗರ್ವ ಬರುತ್ತೆ. ನಾನು ಹೇಳಿದ್ದು ಇವನ್ ಫ್ರೆಂಡ್ಸ್ ಅಲ್ಲ, ಇನ್ನು 25,000 ಸಂಬಳ ಕೆಲಸ ಮಾಡ್ತಾರೆ. ಅದೇ ಹುಡುಗನಿಗೆ, ಅವನ ಜೊತೆ ಇರೋ ಹುಡುಗ, ನಾನು ಇವತ್ತು 13 ಲಕ್ಷ ಕೊಡಿಸ್ತಾ ಇದ್ದೀನಿ, ನನ್ಗೆ ಗೌರವ ಇರಲ್ವಾ? ಇರುತ್ತಾ ಇರಲ್ವಾ? ಯಾಕೆ ಮೋದಿ ಕೇರ್ನ ನಾವು ಯಾಕೆ ನಮ್ಮ ಫೋಟೋ ಮಾತ್ರ ಹಾಕೊಂಡಿಲ್ಲ, ಅಲ್ಲಿ ನಮ್ಮ ಟೀಮ್ ಅವ್ರ ಫೋಟೋನ ಹಾಕೊಂಡಿದ್ದೀವಿ. ಇನ್ನೊಂದು ಗ್ರೋತ್ ತೋರಿಸ್ತೀನಿ ನೋಡಿ, ಇದು ಗ್ರೋತ್. ಈ ಗ್ರೋತ್ ಅನ್ನ ನೀವೆಲ್ಲಾದ್ರೂ ತೋರಿಸಿ ಮೋದಿ ಕೇರ್ನಲ್ಲಿ ಜುಲೈಯಲ್ಲಿ. ಯಾಕೆ ಮೋದಿ ಕೇರ್ ಮಾಡಬೇಕು? ಯಾಕೆ ಪ್ಯಾಸಿವ್ ಇನ್ಕಮ್ ವರ್ಕ್ ಮಾಡಬೇಕು? ಯಾಕೆ ಮೋದಿ ಕೇರ್ ಎಫರ್ಟ್ ಹಾಕ್ಬೇಕು? ರಾಜು ಡಿಜಿ ಸರ್ MBA ಮಾಡಿದವರು, ನಿಮ್ಗೆ ಗೊತ್ತಿದೆ ಲಾಕ್ಡೌನ್ ಟೈಮಲ್ಲಿ ಕಂಪ್ಲೀಟ್ ಇಡೀ ಪ್ರಪಂಚನೇ ಮಕ್ಕಳೆ ಮಲಗಿತ್ತು, ಕರೆಕ್ಟಾ? ಎಲ್ಲ ವಾಶ್ಔಟ್, ಕಂಪ್ನಿಗಳು ಲಾಕ್. ಬರೀ ಲಾಕ್ಡೌನ್ ಆಗಿದೆ ಅಷ್ಟೇ ಅಲ್ಲ, ಕಂಪ್ನಿಗಳು ಲಾಕ್ಡೌನ್, ಕೆಲವರು ಲೈಫ್ ಲಾಕ್ಡೌನ್, ಕೆಲವರು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಬಿಟ್ರು, ಕೆಲವರು ಹುಚ್ಚಲಾಗ್ಬಿಟ್ಟಿದ್ದಾರೆ, ಕೆಲವರು ಕಾರ್ಗಳನ್ನು ಸೇಲ್ ಮಾಡಿಬಿಟ್ರು. ಅಂತ ಟೈಮಲ್ಲೂ ಮೋದಿ ಕೇರ್ ಮಾಡಿದವರು ಜುಲೈ ತಿಂಗಳಲ್ಲಿ 8 ಲಕ್ಷ, ಆಗಸ್ಟ್ ತಿಂಗಳಲ್ಲಿ 8.48, ಸೆಪ್ಟೆಂಬರ್ ತಿಂಗಳಲ್ಲಿ 11 ಲಕ್ಷ, ಅಕ್ಟೋಬರ್ ಅಲ್ಲಿ 14 ಲಕ್ಷ, ನವೆಂಬರ್ ಅಲ್ಲಿ 15 ಲಕ್ಷ, ಡಿಸೆಂಬರ್ ಅಲ್ಲಿ 19 ಲಕ್ಷ. ಈ 5-6 ತಿಂಗಳಲ್ಲಿ, ಕಳೆದ 5-6 ತಿಂಗಳಲ್ಲಿ ಈ ತರ ಸ್ಪೀಡ್ ಆಗಿ ಗ್ರೋತ್ ಆಗಿರುವ ಒಬ್ಬ ಬಿಸಿನೆಸ್ ಮ್ಯಾನ್ ನ ಪ್ರಪಂಚದಲ್ಲಿ ತೋರಿಸಿ ನೋಡೋಣ. ಹುಡ್ಕೊಂಬನ್ನಿ, ನಮ್ಮ ಪ್ಲೇನ್ ಪಡ್ಕೊಂಡಿದ್ದಾರೆ, ಮೋದಿ ಕೇರಲ್ಲಿ ಪಡ್ಕೊಂಡಿದ್ದಾರೆ. 1 ತಿಂಗಳಿಗೆ ಜನರಿಗೆ ಸರ್ವಿಸ್ ಮಾಡ್ತಾ ಮಾಡ್ತಾ ಡಾಕ್ಟರೇಟ್ ತಗೊಂಡಾಗಿದೆ ಮೋದಿ ಕೇರಲ್ಲಿ. ಇನ್ನೇನಕ್ಕೆ ವೇಟ್ ಮಾಡ್ತಿದ್ದೀರಾ? 1 ಫ್ಯಾಮಿಲಿಗೆ 1 ತಿಂಗಳಿಗೆ 1.27 ಕೋಟಿ ಇನ್ಕಮ್ ಹೋಗಿದೆ. ಈಗ ಯಾರಾದ್ರೂ ಮೋದಿ ಕೇರ್ ಬೇಡ, ಸರಿ ಇಲ್ಲ, ಚೆನ್ನಾಗಿಲ್ಲ ಅನ್ನೋರು ಮೈಕ್ ತಗೊಳ್ಳಿ, ನಾನು ಬರ್ತೀನಿ ಅಲ್ಲಿ. ನೀವೀಗ ನಂಗೆ ಪ್ಲಾನ್ ಕೊಡಿ, ನನಗೆ ತಿಂಗಳಿಗೆ 30 ಲಕ್ಷ ಬೇಕು ಈ ವರ್ಷದಲ್ಲಿ. ಈ ವರ್ಷದಲ್ಲಿ ನನಗೆ 14 ಲಕ್ಷ ಸಾಕಾಗ್ತಿಲ್ಲ. ನೀವೇನು ದುಡ್ಡು ತಿಂತಾನೆ ಅನ್ಕೋಬೇಡಿ, ನನ್ಗೆ ಬೇಕು ಅಷ್ಟೇ. ನನಗೆ ಬೇಕು 30 ಲಕ್ಷ ತಿಂಗಳಿಗೆ ಬೇಕು, ದಿನಕ್ಕೆ 1 ಲಕ್ಷ ನಾನು ಅರ್ನ್ ಮಾಡಬೇಕು. ನೀವು ಪ್ಲಾನ್ ಕೊಡಿ ನೋಡುವ, ಇಲ್ಲಾಂದ್ರೆ ಲೋಕೇಶ್ ಶೆಟ್ಟಿ ಅವ್ರನ್ನ ಕರ್ಕೊಂಡೋಗಿ ನೋಡುವ. ಗೊತ್ತಿದ್ರೆ ಬೇರೆ ದಾರಿ ಗೊತ್ತಿದ್ದವರು, ಬೇರೆ ಕೊಡಿಸುವ ಕೆಪಾಸಿಟಿ ಇರೋರು ಮಾತಾಡ್ಬೇಕು ಮೋದಿ ಕೇರ್ ಬಗ್ಗೆ. ಮೋದಿ ಕೇರ್ನ ತೆಗಳಬೇಕು, ಹೀಯಾಳಿಸ್ಬೇಕು, ನೆಗ್ಲೆಕ್ಟ್ ಮಾಡಬೇಕು. ಯಾವಾಗ ನಮ್ಮ ಹತ್ರ ಏನಾದ್ರು ಮಾಡೋಕ್ಕಾದ್ರೆ ಮಾತ್ರ, ಅದು ಬೇರೆ ಅದಕ್ಕಿಂತ ಸ್ಟ್ರಾಂಗ್ ದಾರಿ ಇದ್ರೆ ಮಾತ್ರ. ಇಲ್ಲಾಂದ್ರೆ ನಾವು ಸುಮ್ಮನೆ ಕಾಮೆಂಟ್ ಮಾಡಬಾರ್ದು. ಕಾಮೆಂಟ್ ಮಾಡೋದಕ್ಕಿಂತ ಒಪ್ಕೊಳ್ಳೋದೇ ಬೆಟರ್. ಎಷ್ಟು ಜನ ಒಪ್ಕೊಂತೀರೋ ಮೋದಿ ಕೇರ್ನ? ಒಪ್ಪದಿದ್ರು ಮೈಕ್ ತಂದು ಕೊಡ್ತೀನಿ ನನಗೆ. ನೀವು ನನಗೆ ಪ್ಲಾನ್ ಹೇಳ್ಬೇಕು, ಇಲ್ಲ ನಮ್ಮ ಜೊತೆ ಜಾಯ್ನ್ ಆಗಿ ಇನ್ನು 6 ತಿಂಗಳಲ್ಲಿ 1 ಲಕ್ಷ ಸಂಪಾದನೆ ಮಾಡೋದು ನಾನು ಹೇಳ್ಕೊಡ್ತೀನಿ. ಇನ್ನು 5 ವರ್ಷದಲ್ಲಿ
2025ಕ್ಕೆ ನಿಮಗೆ ಬೆಂಚ್ ಕಾರ್ ಆಡಿ ಕಾರ್ ಪ್ರೀಮಿಯಂ ಕಾರ್ನ ಕೊಡಿಸೋ ಪ್ಲಾನ್ ನಾನು ಕೊಡ್ತೀನಿ, ಇಲ್ಲ ನೀವು ಕೊಡ್ತೀರಾ ನಾನು ಕೊಡ್ಲ. ಹಲೋ, ಹಾ ಯಾರು ಕೊಡೋರಿದ್ದೀರಾ? ಅದಕ್ಕೆ ಓಪನ್ ಚಾಲೆಂಜ್ ಏರಿ ಯಾರದಾರೇನು? ನಮ್ ನಿಂಗೆ ಆವಾಜು. ಯಾಕೆ ನಾವು ಮೋದಿ ಕೇರೋರು? ನಾವು ಮೋದಿ ಕೇರೋರು ಕೊಡಿಸ್ತಾ ಇದ್ದೀವಿ, ಅದಕ್ಕೆ ಮೋದಿ ಕೇರೋರ್ ಪವರ್ ಇರುತ್ತೆ. ಸುಳ್ಳು ಹೇಳ್ತಿಲ್ಲ ನಾವು, ಯೂಸ್ ಮಾಡೋದೇ ಬೇರೆ, ಬಳಸ್ತಿರೋದೇ ಬೇರೆ, ಹೇಳ್ತಿರೋದೇ ಬೇರೆ ಅಲ್ಲ. ಸುಳ್ಳು ಹೇಳೋಕೆ ನಾವು ಮಾಡೆಲ್ಸ್ ಅಲ್ಲ, ಸುಳ್ಳು ಹೇಳೋಕೆ ನಾವು ಮಾಡೆಲ್ಸ್ ಅಲ್ಲ, ಸುಳ್ಳು ಹೇಳೋದಕ್ಕೆ ನಾವು ಸ್ಟಾರು ಅಲ್ಲ, ಸುಳ್ಳು ಹೇಳೋಕೆ ನಾವು ಆ್ಯಡ್ ಕೊಡ್ತಿಲ್ಲ. ಯಾರೋ ಬಣ್ಣ ಬಣ್ಣದಾಗಿ ಕಲರ್ ಕಲರ್ ವಿಡಿಯೋ ಮಾಡಿ ನಿಮ್ಮನ್ನ ಟಿವಿಯಲ್ಲಿ ಹೇಳೋರಲ್ಲ, ನಾವು ಲೈವ್ ಆಗಿ ಮನೆ ಮನೆ ಬಂದು ಹೇಳ್ತೀವಿ, ಪವರ್ಫುಲ್ ಆಗಿ ಹೇಳ್ತೀವಿ. ನಮ್ಗೆ ಗೊತ್ತು ಇಷ್ಟು ಪವರ್ಫುಲ್ ಆಗಿರೋ ಬಿಸ್ನೆಸ್ ಅನ್ನ ನೀವು ಯಾಕೆ ಮಾಡೋಕ್ಕಾಗಲ್ಲ, ಸ್ಟ್ರಾಂಗ್ ಆಗಿ ಯಾಕೆ ಸ್ಟ್ರಾಂಗ್ ಆಗಿ ಹೇಳೋಕ್ಕಾಗಲ್ಲ? ಅಂಗಡಿಗೆ ಇಲ್ಲಿ ತನಕ 20-30 ವರ್ಷದಿಂದ ಅಂಗಡಿ ಕೊಟ್ಟಿರೋ ದುಡ್ಡು ಬಾವಿಗೆ ಹಾಕಿದಂಗಾಗಿದೆ, ಹೊಳೆಗೆ ಹಾಕಿದಂಗಾಗಿದೆ, 1 ರೂಪಾಯಿ ವಾಪಸ್ ಬಂದಿಲ್ಲ. 75 ರೂಪಾಯಿ ಪೇಸ್ಟು, 62 ರೂಪಾಯಿ ಬಿಲ್ ಆಗುತ್ತೆ, 32 ಪಾಯಿಂಟ್ ಬರುತ್ತೆ, 2 ರೂಪಾಯಿ ಅಕೌಂಟಿ ಬರುತ್ತೆ. ಕೋಲ್ಗೇಟ್ ಕಂಪನಿ 200 ಕೋಟಿ ಟರ್ನ್ ಓವರ್ ಮಾಡುತ್ತೆ. ಎಷ್ಟು ಪಾಯಿಂಟ್ ಬಂತು, ಎಷ್ಟು ರಿಟರ್ನ್ ಬಂತು? ಮೋದಿ ಕೇರ್ 200 ಕೋಟಿ ಮಾಡ್ತು ಅಂದ್ರೆ 100 ಕೋಟಿ ಪಾಯಿಂಟ್ ಬರುತ್ತೆ, ಅದರಲ್ಲಿ 67% ಅಂದ್ರೆ 67 ಕೋಟಿ ದುಡ್ಡು ಜನರ ಅಕೌಂಟಿಗೆ ಬರುತ್ತೆ. ಇದನ್ನ ಹೇಳಿ ಯಾಕೆ ಜಾಯಿನ್ ಮಾಡಿಸ್ಲಿಕ್ಕೆ ಆಗಲ್ಲ, ಯಾಕೆ ಹೇಳಲಿಕ್ಕಾಗಲ್ಲ? ಜನರಿಗೆ ಗೊತ್ತಿಲ್ಲ ಯಾಕೆ ಈ ಬಿಸ್ನೆಸ್, ಜನರಿಗೆ ಡೌಟ್ ಅಲ್ಲ ಈ ಬಿಸ್ನೆಸ್ ಬಗ್ಗೆ, ಈ ಜನರಿಗೆ ಇದು ಈ ಬಿಸ್ನೆಸ್ ಅಂತ ಕನ್ಫ್ಯೂಸ್. ಯಾಕೆ ಕನ್ಫ್ಯೂಸ್? ಇಷ್ಟು ವರ್ಷ ನಾವು ಅಂಗಡಿಗೆ ಹೋಗಿ ತಂದೆ ಅಭ್ಯಾಸ, ಕರೆಕ್ಟ್, ಅಂಗಡಿಗೆ ಹೋಗಿ ತಂದ ಅಭ್ಯಾಸ, ಕಂಪನಿಯಿಂದ ನೇರವಾಗಿ ತಂದ ಅಭ್ಯಾಸ ಇಲ್ಲ. ಯಾವುದೇ ಕಂಪನಿ ನಮ್ಮ ಆಧಾರ್ ಕಾರ್ಡ್ ಇಸ್ಕೊಂಡಿಲ್ಲ, ಯಾವುದೇ ಕಂಪನಿ ನಮ್ಮ ಪ್ಯಾನ್ ಕಾರ್ಡ್ ಕೇಳಲಿಲ್ಲ, ಯಾವುದೇ ಕಂಪನಿ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳಲಿಲ್ಲ. ಈ ಕಂಪನಿ ನಮ್ಮ ಬ್ಯಾಂಕ್ ಡೀಟೇಲ್ಸ್ ತಗೊಂಡಿದೆ, ನಮ್ಮ ಆಧಾರ್ ಕಾರ್ಡ್ ತಗೊಂಡಿದೆ, ನಮ್ಮ ಪ್ಯಾನ್ ಕಾರ್ಡ್ ತಗೊಂಡಿದೆ. ಧೈರ್ಯವಾಗಿ ಹೇಳ್ಬೋದು, ನೇರವಾಗಿ ನಮಗೆ 119 ರೂಪಾಯಿ ಚೆಕ್ ಬಂತು, 119 ರೂಪಾಯಿ ಚೆಕ್. ನಿಮಗೂ ಕೆಲವರಿಗೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಬಂದಿರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನೀವು ಯಾವುದೋ ಒಂದು ಜಮೀನ್ ತಗೊಂತೀರ, ಖಾಲಿ ಜಮೀನ್ ಗುಡ್ಡ ತಗೊಂತೀರ, ಗುಡ್ಡ ಅಗಿತಾ ಇರ್ತೀರ, ಗುಡ್ಡ ಅಗಿತಾ ಇರುವಾಗ ಪಿಕಾಸಿಯಲ್ಲೋ ಅಥವಾ ಹಾರೆಯಲ್ಲೋ ತೆಗಿತಿರುವಾಗ ಒಂದು ಸೌಂಡ್ ಬರುತ್ತೆ. ಏನ್ ಸೌಂಡು? ನಾಣ್ಯ ಚಿನ್ನದ ನಾಣ್ಯ ತಾಗಿರುವಂತ ಸೌಂಡ್ ಬರುತ್ತೆ. ನಿಮ್ ಕಿವಿ ಏನಾಗುತ್ತೆ? ಪಟ್ಟ ಅಂತ ಏನೋ ತಾಕ್ತಲ್ಲ ಅಂತ ಅನ್ಸುತ್ತಲ್ವಾ? ಎತ್ತಿ ತೆಗೆದು ನೋಡ್ತೀರಾ, ಕಾಯಿನ್ ಒಂದು ಚಿನ್ನದ ಕಾಯಿನ್ ಬಂದಿದೆ, ಈ ಒಂದ್ ಕಾಯಿನ್ ತಗೊಂಡು ಏನ್ ಮಾಡೋಣ ಅಂತ ಬಿಸಾಕ್ತೀರಾ? ದಡ್ಡ ನೀವು ಬಿಸಾಕ್ತೋನ್ ದಡ್ಡ. ಒಂದು ಕಾಯಿನ್ ಇದೆ ಅಂದ್ರೆ ಇಲ್ಲೇನೋ ಉಂಡು. ಲೂಂಡು ಮಾರಯ್ಯ ಇಲ್ಲ ಅನ್ಕೊಂಡು ಒಂದ್ ದಡ್ಡ, ಇಲ್ಲೇನೋ ಇದೆ, ಇನ್ನು ಸ್ವಲ್ಪ ತೆಗೆದು ನೋಡೋಣ, ಆಗಿದ್ ನೋಡೋಣ, ತೆಗೆದು ನೋಡೋಣ ಅಂತ ಹೇಳೋರಿಗೆ ಚಿನ್ನದ ನಿಕ್ಷೇಪ ಗೊತ್ತಾಗುತ್ತೆ. ಕೆಜಿ ಗಟ್ಟಲೆ ಚಿನ್ನ ಪಡ್ಕೊಂಡವ್ರು ಇದ್ದಾರೆ. ನನ್ನ ಫಸ್ಟ್ ಚೆಕ್ 119 ರೂಪಾಯಿ ಇದ್ದಿದ್ದು, ಈಗ ಬಂದಿದ್ದು 14 ಲಕ್ಷ. ಆ ವಿಡಿಯೋ ರೆಡಿ ಮಾಡಿದ್ರು ಯಾರು? ವೀರು ಅವರಿಗೆ, ಅರ್ಜುನ್ ಅವರಿಗೆ, ಈ ಪ್ರೋಗ್ರಾಮ್ ನ ಟೀಸರ್ ರೆಡಿ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಒಂದು ಒಳ್ಳೆ ಶಬ್ದವನ್ನು ಬಳಸಿದ್ದೀರ. ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿ ಮೋದಿ ಕೇರ್ನ ತಗೊಂಡು ಇವತ್ತು 14 ಲಕ್ಷ ಇನ್ಕಮ್ ಅನ್ನು ತೆಗೆಯುತ್ತಾ ಅಂತ ಬಳಸಿದಿರ, ಪಕ್ಕಾ ಬಳಸಿದಿರ, ಕರೆಕ್ಟ್ ವರ್ಡ್ಸ್. ನಾನು 14 ತೆಗಿತಿದ್ದೀನಿ, ಇವ್ರು 1.25 ಕೋಟಿ ತೆಗಿತಾವ್ರಿ. ಅವ್ರಿಗೆ ಫುಲ್ ಡೀಪ್ ಆಗಿ ಹೋಗಿದ್ದಾರೆ ಕೆಳಗೆ. ಅರ್ಥ ಆಗ್ತಿದ್ಯಾ? ಪಕ್ಕಾ ಶಬ್ದ ಏನ್ ಗೊತ್ತಾ? ತೆಗಿಯೋದೆ. ಒಳ್ಳೆ ವಾಯ್ಸ್ ಇದೆ, ಸೂಪರ್. ಯಾರು? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಪ್ರೊಫೆಷನಲ್ ರೆಡಿ ಮಾಡಿದಿರ. ಆ 14 ಲಕ್ಷ ತೆಗೆಯುತ್ತಿದ್ದಾರೆ. ಹೌದು, ತೆಗಿತಾ ಇರೋದು ಹೌದು, ಅಗಿತಾ ಇದೀನಿ, ಸಿಗ್ತಾ ಇದೆ. ಆಯ್ತಾ? ಈ ವರ್ಷ ತಿಂಗಳಿಗೆ 30 ಲಕ್ಷ ತೆಗೆಯೋಕೊಂಡಿದ್ದೀನಿ. ಯಾರ್ಯಾರು ತಗೊಳ್ಬೇಕೋ ನೀವು ಅಗಿಯೋಕ್ ಶುರು ಮಾಡಿ ಅಷ್ಟೆ.
ಯಾರು ನಮ್ಮ ಫ್ರೆಂಡ್ ಕೆಲವರು ಜಾಯಿನ್ ಮಾಡಿಸಿದ್ದೆ ಅವಾಗ ಅವರಿಗೆ 119 ರೂಪಾಯಿ ಬಂತು, ನನಗೆ 119 ಬಂತು, ಅವ್ರಿಗೆ 120 ಬಂತು. ಆ 120 ರೂಪಾಯಿನ ಅಂತ ಅವನು ಬಿಸಾಕಿ ಹೋದ ದಡ್ಡ. ಈಗ ಅವನಿಗೆ ನೆನೆಸ್ಕೊಂಡ್ರು ಹುಚ್ಚಿಡಿತದೇನು. ನಾನು 2 ವರ್ಷದಿಂದ ಹೇಳಿದ್ದೆ, ನಾನು 2 ಲಕ್ಷ ಇನ್ಕಮ್ ತಗೊಳ್ಳುವಾಗ ಹೇಳಿದ್ದೆ, ಇನ್ನು 2-3 ವರ್ಷದಲ್ಲಿ ನಾವು 15 ಲಕ್ಷಕ್ಕೆ ಹೋಗ್ತೀವಿ, ನಮ್ಮ ಜೊತೆ ಇರೋರೆಲ್ಲ ಲಕ್ಷಗಟ್ಟಲೆ ಇನ್ಕಮ್ ಹೋಗ್ತಾರೆ, ಪ್ರೀಮಿಯಂ ಕಾರ್ಗಳು ಓನರ್ ಆಗ್ತಾರೆ. ಇವಾಗ ಯಾರು ಎಚ್ಚೆತ್ಕೊಂಡು ನಮ್ಮ ಜೊತೆ ಬಂದ್ರೆ ಮಿನಿಮಮ್ 1 ಲಕ್ಷ ಇನ್ಕಮ್ ಅವ್ರು ನಿಮ್ದು ಇರುತ್ತೆ. ಮಿಸ್ ಮಾಡ್ಕೊಂಡ್ರೆ ಹುಚ್ಚಿಡಿತದೆ, ಹಂಗೆ ಹರ್ಕೊಂತೀರಾ, ತಲೆ ಕೆರ್ಕೊಂತೀರಾ ಅಂತ ಹೇಳಿದ್ದೆ ನಾನು. ಈ ಕೆಲವರು ತಲೆ ಕೆರ್ಕೊಂಡು ಹುಚ್ಚಿಡಿದ್ ಬಂದೇ ಇಲ್ಲ ಪ್ರೋಗ್ರಾಮಿಗೆ, ಬರಲ್ಲ. ಹಾಗೆ ಇವತ್ತು ಮತ್ತೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ, ಈ ವರ್ಷ ನಾನು 30 ಲಕ್ಷ ಇನ್ಕಮ್ ಮಾಡಕ್ ಹೊರಟಿದ್ದೀನಿ. ಲೋಕೇಶ್ ಅವರು 10 ಲಕ್ಷ ಇನ್ಕಮ್ ಹೊರಟಿದ್ದಾರೆ.